ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ನೀವು ಹಬ್ಬಕ್ಕೆ ಚಿತ್ರಾನ್ನ ಮಾಡ್ಕೊಂಡಿರ್ತೀರಲ್ವಾ ಉಳಿದ ಚಿತ್ರಾನ್ನದಲ್ಲಿ ಹೋಳಿಗೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಮಾಡುವುದಂತೂ ತುಂಬ ಸುಲಭ ಬೆಳಗ್ಗೆ ಮಾಡಿದ್ದು ರಾತ್ರಿ ಆದರೂ ಮೃದುವಾಗಿ ಚೆನ್ನಾಗಿರುತ್ತೆ ಬೇಕಾಗುವ ಪದಾರ್ಥಗಳು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಬೌಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಚೆನ್ನಾಗಾಗುತ್ತೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಚಿತ್ರಾನ್ನದಲ್ಲಿ ಉಪ್ಪಿರುತ್ತಲ್ವ ಹಾಗೆ ಕಾಲು ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ ಡ್ರೈ ಇದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಆವಾಗ ಅರಿಶಿನ ಉಪ್ಪು ರವೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಎರಡು ಟೀ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಹಾಕಿರೋ ಅಳತೆಗೆ ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಲ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಬಿಡೋಣಂತೆ ಕೈಯಲ್ಲಿ ಕಲಿಸೋದ್ರಿಂದ ಎಣ್ಣೆ ಚೆನ್ನಾಗೆಲ್ಲ ಹಿಟ್ಟಿಗೆಲ್ಲ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂತು ಅಂತ ಮೊದಲು ಹೆಂಗಿತ್ತು ಇವಾಗ ಹೆಂಗಿತ್ತು ಈಗ ಒಂದು ಬೌಲ್ ತುಂಬ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊತಾಕೊಂತ ಕಲಿಸೋಣಂತೆ ಒಟ್ಟಿಗೆ ಹಾಕ್ಕೊಂಡ್ಬಿಡ್ಬೇಡಿ ಯಾಕೆಂದರೆ ಹಿಟ್ಟಿಗೆ ಎಷ್ಟು ನೀರು ಇಡಿಸುತ್ತೆ ಅಂತ ನೀರಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕೊತ ಹಾಕೊಂತ ನೀರು ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಈಗ ಇನ್ನೊಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡ್ಬಿಟ್ರೆ ಸರಿ ಆಗುತ್ತೆ ಇಷ್ಟೇ ಸಾಕು ಮತ್ತೆ ಹಾಕ್ಕೊಳ್ಳೋದು ಬೇಡ ಚೆನ್ನಾಗಿ ಇನ್ನೊಂದು ಸಲ ಕಲ್ಸ್ಕೊಂಬೇಡೋಣಂತೆ ಆ ನೀರೆಲ್ಲ ಎಷ್ಟು ಚೆನ್ನಾಗಿ ಹೀರುತ್ತೆ ನೋಡಿ ಹೌದಾ ಹಾಂ ನೋಡಿ ನೀ ಹೀರಿ ಸ್ಮೂತಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ಇದನ್ನೀಗ ಒಂದು ಇಪ್ಪತ್ತು ನಿಮಿಷ ನೆನೆಯಾಕೆ ಬಿಟ್ಬಿಡೋಣಂತೆ ನೋಡಿ ಚಿತ್ರಾನ್ನ ನಾನು ಮಾಡ್ಕೊಂಡಿದ್ದೆ ಉಳಿತು ಅದಕ್ಕೋಸ್ಕರ ನಾನು ಯಾವಾಗಲೂ ಹಿಂಗೆ ಮಾಡ್ತಿರ್ತೀನಿ ನಿಮಗೂ ತೋರಿಸ್ಬಿಡೋಣ ಅಂತಂದು ತೋರಿಸ್ತಾ ಇದ್ದೀನಿ ನಿಂಬೆಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು ಸೂಪರ್ ಅಂದರೆ ಸೂಪರ್ ಆಗುತ್ತೆ ನೀವು ಯಾವ ಚಿತ್ರಾನ್ನ ಮಾಡ್ಕೊಂಡ್ರೂ ಸರಿ ಈ ಥರ ಹೋಳಿಗೆ ಮಾಡ್ಕೊಬೋದು ನೀವು ಈರುಳ್ಳಿ ಚಿತ್ರಾನ್ನ ಎಲ್ಲ ಮಾಡ್ಕೊತಿರ್ತಿರಲ್ವ ಮತ್ತು ಹಬ್ಬಗಳಲ್ಲಿ ಚಿತ್ರಾನ್ನ ಮಾಡ್ತಿರ್ತೀರಲ್ವಾ ಅವಾಗ ಮಾಡ್ಕೊಬೋದು ಚೆನ್ನಾಗಿ ಒಂದ್ಸಲಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಮೆತ್ತಗೆ ಮಾಡ್ಕೊಳ್ಳೋಣಂತೆ ಚಿತ್ರಾನ್ನನ ತುಂಬ ಉದುರಿರುತ್ತಲ್ವ ಈ ಥರ ಚೆನ್ನಾಗಿ ಬೆರಳಿಂದ ಪ್ರೆಸ್ ಮಾಡ್ಕೊತ ಸ್ವಲ್ಪ ಮೆತ್ತಗೆ ಮಾಡ್ಕೊಂಬಿಡಿ ಈಗ ಮೆತ್ತಗಾಯಿತು ತುಂಬ ಏನು ಮೆತ್ತಗಾಗೋದು ಬೇಡ ಸ್ವಲ್ಪ ಸೆಮಿ ಸ್ಮೂತ್ ಅಷ್ಟು ಮೆತ್ತಗೆ ಮಾಡಿದ್ರೆ ಸಾಕು ನೋಡಿ ಈ ಥರ ಉಂಡೆ ಕಟ್ಕೋಬೇಕು ನಾನೀಗ ಹೋಳಿಗೆ ಮಾಡೋದು ತೋರಿಸ್ಕೊಡ್ತೀನಿ ಇಪ್ಪತ್ತು ನಿಮಿಷ ಆಯಿತು ಚೆನ್ನಾಗಿ ನೆಂದಿದೆ ಹಿಟ್ಟು ಕಣಕ ರೆಡಿ ಆಯಿತು ಎರಡೂ ಕೈಯಿಂದ ಈ ಥರ ಹಿಟ್ಟು ಮಾಡ್ಕೊಳ್ಳಿ ಮೇಲೆ ಕೆಳಗೆಲ್ಲ ಚೆನ್ನಾಗಿ ಹೋಗಿ ಸ್ಮೂತ್ ಬರುತ್ತೆ ಆಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ನಾನು ಕಟ್ ಮಾಡಿ ತೋರಿಸಿದ್ನಲ್ವ ಅಷ್ಟಿರಬೇಕು ಒಂದು ಮಣೆ ತೊಗೊಂಡು ಅದ್ರ ಮೇಲೆ ಹಿಟ್ಟನ್ನ ಮತ್ತೊಂದು ನಿಮಿಷ ಇದ್ದೀನಿ ಈ ಥರ ನಾದ್ಕೊಂಡ್ಬಿಟ್ಟು ಯಾವ ಸೈಜಿಗೆ ಮಾಡ್ಕೋಬೇಕು ಆ ಸೈಜಿಗೆ ಕಣಕ ತೊಗೊತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾ ಇರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಉಳಿದಿದ್ದನ್ನ ಮುಚ್ಚಿಟ್ಬೇಡಣೆ ಇಲ್ಲಾಂದರೆ ಒಣಗ್ದಂಗೆ ಆಗುತ್ತೆ ಮೇಲೆಲ್ಲ ಹಿಟ್ಟು ನಾನೀಗ ಲಟ್ಸೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೆ ತೊಗೊಬೋದು ಈಗ ಲಟ್ಟಿಸ್ತೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಚಿತ್ರಾನ್ನದ ಉಂಡೆ ಮಧ್ಯಕ್ಕೆ ಇಡ್ತಾಯಿದ್ದೀನಿ ತುಂಬ ಇದು ಮತ್ತು ತುಂಬ ಸ್ಮೂತ್ ಆಗುತ್ತೆ ಲಂಚ್ ಬಾಕ್ಸಿಗೆ ತಗೊಂಡೋಗೋದು ಬೆಳಗ್ಗೆ ಹೊತ್ತು ಉಪಹಾರಕ್ಕೂ ಮಾಡ್ಕೊಬೋದು ಈ ಥರ ಚೆನ್ನಾಗಿ ಕವರ್ ಮಾಡ್ಕೋಬೇಕು ಚೂರು ಚಿತ್ರಾನ್ನ ಕಾಣ್ದಂಗೆ ನೀವು ಕವರ್ ಮಾಡ್ಕೋಬೇಕು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೀಟಾಗಿ ಕವರ್ ಆಯಿತು ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳೋಣಂತೆ ಯಾಕೆಂದರೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಚಿತ್ರಾನ್ನ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಈ ಥರ ಈಗ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಕೆಳಗಡೆ ನಿಧಾನಕ್ಕೆ ಲಟ್ಟಿಸ್ಕೊತ ಬರಬೇಕು ದಪ್ಪ ತೆಳ್ಳಿಗೆ ಹೆಂಗ್ ಬೇಕಾದ್ರೆ ಮಾಡ್ಕೊಬೋದು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಇದರಲ್ಲಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗುತ್ತೆ ಇದಕ್ಕೆ ಬೆಣ್ಣೆನೋ ತುಪ್ಪನೋ ನೆಂಚ್ಕೊಂಡು ತಿಂತಾ ಇದ್ದರೆ ಸೂಪರ್ ಆಗುತ್ತೆ ಒಬ್ಬೊಬ್ರು ಎರಡು ಮೂರು ತಿಂತೀರ ನೋಡಿ ಹಂಗೆ ಅಗಿಯೋದೇ ಬೇಡ ಗುಳುಮ್ ಅಂತ ಹಂಗೆ ಹೋಗ್ತಾ ಇರುತ್ತೆ ಅಷ್ಟು ಸ್ಮೂತಾಗಿ ಆಗುತ್ತೆ ಒಲೆ ಮೇಲೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ನೋಡಿ ಹಾಕ್ತಾ ಇದ್ದೀನಿ ನಿಧಾನಕ್ಕೆ ಸ್ಮೂತಾಗಿ ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಬೇಡ ನಾನು ಕಲಸೋಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಅಷ್ಟೇ ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲೆ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಬಬಲ್ಸ್ ಬಂದು ಕಲರ್ ಚೇಂಜ್ ಆಗುತ್ತೆ ಆಗ ಹಾಕ್ಕೋಬೇಕು ಹಾಂ ನೋಡಿ ಒಂದು ಕಡೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈಗಲೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ಎಣ್ಣೆನೋ ತುಪ್ಪನೋ ಏನು ಬೇಕಾದ್ರೆ ಹಾಕ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇದು ನೆಂಚ್ಕೊಳ್ಳೋಕ್ಕೂ ಸುತ್ತ ತುಪ್ಪ ಬೆಣ್ಣೆ ಎಲ್ಲ ಚೆನ್ನಾಗಾಗುತ್ತೆ ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ವಾ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಈಗ ತಕ್ಕೊತಾ ಇದ್ದೀನಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಳ್ಳೆಯ ಕಲರ್ ಬಂದಿದೆ ಈಗ ತಕ್ಕೊಳ್ಳೋಣಂತೆ ನಾನಿಲ್ಲಿ ಬಾಳೆ ಎಲೆ ಮೇಲೆ ಹಾಕ್ತಾಯಿದ್ದೀನಿ ಆ ಘಮ ಘಮ ಅಂತ ಇರುತ್ತಲ್ಲ ಬಾಳೆ ಎಲೆದು ತುಂಬ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಎರಡನೇದು ಹಾಕ್ತಾ ಇದ್ದೀನಿ ಸೇಮು ಅದೇ ಥರನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮೇಲೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬಬುಲ್ಸ್ ಬರೋಕ್ಕೆ ಶುರುವಾಗುತ್ತೆ ಆವಾಗ ತಿರುಗಿಸ್ ಹಾಕ್ಕೋಬೇಕು ಇಲ್ಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನಾನು ಫೋಲ್ಡ್ ಮಾಡಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಈ ಹಬ್ಬದಲ್ಲೆಲ್ಲ ನೀವು ಹೋಳಿಗೆ ಮಾಡ್ಬೇಕಾದ್ರೆ ಕಣಕ ಅಂತೂ ಕಲಿಸ್ಕೊಂಡಿರ್ತೀರ ಚಿತ್ರಾನ್ನ ಅಂತೂ ಮಾಡಲೇಬೇಕು ಹಬ್ಬ ಅಂದಮೇಲೆ ಅವಾಗ ಎರಡೂ ಉಳಿದಿರುತ್ತಲ್ವ ಈ ಥರ ಮಾಡ್ಕೊಳ್ಳಿ ಒಂದೊತ್ತು ಚಿತ್ರಾನ್ನ ಆಗುತ್ತೆ ಒಂದೊತ್ತು ಹೋಳಿಗೆ ಆಗುತ್ತೆ ಸೂಪರ್ ಫೈನ್ ಆಗುತ್ತೆ ಸಾಯಂಕಾಲ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಚಿತ್ರಾನ್ನದೊಳಗೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವ ತುಂಬ ಈಸಿ ಮತ್ತು ರುಚಿನೂ ತುಂಬ ಅದ್ಭುತವಾಗಿರುತ್ತೆ ಒಂದು ಸಲ ಮಾಡ್ಕೊಂಡ್ಬಿಟ್ರೆ ನೀವು ಪದೇ ಪದೇ ಬೆಳಗಿನ ಉಪಾಹಾರಕ್ಕೆ ಮಾಡ್ಕೊತಾನೆ ಇರ್ತೀರ ಈ ಒಳಗೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬಾರ್ದು ಈಗ ನಾನು ಕಟ್ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಪದ್ರ ಪದ್ರನೂ ಬರುತ್ತೆ ನೋಡಿ ಚಿತ್ರಾನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೂತ್ ಅಂದರೆ ಸ್ಮೂತ್ ಇರುತ್ತೆ ನಿಮಗೆ ಬೆಳಗ್ಗೆ ಮಾಡಿದ ರಾತ್ರಿಯೆಲ್ಲ ಅದ್ರ ಮಾನ ದಿವಸ ತಿಂದ್ರೂ ಅಷ್ಟೇ ಸ್ಮೂತಾಗಿರುತ್ತೆ ಯಾಕೆಂದರೆ ಅನ್ನ ಇರುತ್ತಲ್ವ ಒಳಗೆ ಅದಕ್ಕೋಸ್ಕರ ಗಟ್ಟಿ ಆಗೋದೇ ಇಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಕಟ್ಟಾಗುತ್ತೆ ಸ್ಮೂತಾಗಿ ಹಂಗೆ ಫೋಲ್ಡ್ ಆಗುತ್ತೆ ಹೌದಾ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಆವಾಗ ನೀವೇ ಕಾಮೆಂಟ್ ಮೂಲಕ ತಿಳಿಸ್ತೀರಾ ತುಂಬ ಚೆನ್ನಾಗಿತ್ತು ಮೇಡಮ್ ಅವರೇ ಮಾಡ್ಕೊಂಡ್ವಿ ಅಂತ ಹೇಳ್ತೀರಾ ನೀವು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡೋಗೋದು ನೋಡಿ ಎಷ್ಟು ಚೆನ್ನಾಗಿ ಪದ್ರೂ ಬಿಟ್ಟಿದೆ ಅಲ್ವಾ ನನ್ನ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು